ಶಿವನಸಂದ್ರ ಗ್ರಾಮ ಪಂಚಾಯಿತಿ ಕಚೇರಿ ಆವರಣದಲ್ಲಿ ಆಯೋಜಿಸಲಾಗಿದ್ದ ಸಾರ್ವಜನಿಕರ ಜನಸ್ಪಂದನಾ ಸಭೆಗೆ ಶಾಸಕಿ ರೂಪಕಲಾ ಶಶಿಧರ್ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಸುಜಾತ, ಇಒ ಮಂಜುನಾಥ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಘು, ಎಪಿಎಂಸಿ ಅಧ್ಯಕ್ಷ ವಿಜಯರಾಘವರೆಡ್ಡಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಧಾಕೃಷ್ಣಾರೆಡ್ಡಿ, ಮಾಜಿ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷ ಅಪ್ಪಿ ವೆಂಕಟರಾಮರೆಡ್ಡಿ, ಎಪಿಎಂಸಿ ಸದಸ್ಯೆ ಯಶೋದಮ್ಮ ಶ್ರೀನಿವಾಸರೆಡ್ಡಿ, ಜಕ್ಕರಸಪ್ಪ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚಂದ್ರಪ್ಪ ಮುನಿಸ್ವಾಮಿ ಹಾಗೂ ಇತರರು ಹಾಜರಿದ್ದರು. ಯಾರು ಬಾಕಿ ಯೂನಿಟ್ ಸ್ಕೀಮ್ ಅಲ್ಲಿ ಫಲ ತಗೊಂಡಿದ್ದಾರೆ ಅವ್ರಿಗೆ ಇವತ್ತು ಕೂಡ 40 ಯೂನಿಟ್ ಫ್ರೀ ಇದೆ ಅಂತ ಹೇಳ್ತಾ ಇದ್ದಾರೆ. ಇದು ಈವರೆಗೂ ಕನೆಕ್ಷನ್ ಸಪೋರ್ಟ್ ಮಾಡಿದೆ, ಸಬ್ ಕನೆಕ್ಷನ್ ಅಂದ್ರೆ ಇಲ್ಲಿಗಲ್ ಕನೆಕ್ಷನ್ ಇದ್ದಲ್ಲ ಅವ್ರನ್ನ ಎಜುಕೇಟ್ ಮಾಡೋದಕ್ಕೆ ಈಗ ಒಂದು ಹೊಸ ತರ ಆಲೋಚನೆ ಮಾಡಿ ಅವ್ರಿಗೆ ಎಜುಕೇಟ್ ಮಾಡೋದಕ್ಕೆ ಇಂತಹ ಒಂದು ಕಾರ್ಯಕ್ರಮ ತಂದಿರ್ತಾರೆ. ಅರ್ಥ ಮಾಡ್ಕೊಡ್ತೀವಿ. ಮೇಡಮ್, ಇಬ್ರು ಕರೆಂಟ್ ಬಿಲ್ ಮನೆಗಳಿಗೆ ಬಂದಿಲ್ಲ ಅಂದ್ರೆ ನಿಮ್ಗೆ ಒಳ್ಳೇದಲ್ಲ, ಅದನ್ನ ಹೇಳ್ತಾ ಇದ್ದಾರೆ. ಏಳು ವರ್ಷದಿಂದ ಸರ್ ಶ್ರೀನಿವಾಸನಗರದಲ್ಲಿ ಈ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಎಲ್ಲ ಭಾಗವಹಿಸಿದ್ದಾರೆ. ನಮ್ಮ ಶ್ರೀನಿವಾಸನಗರ ಗ್ರಾಮ ಪಂಚಾಯತಿಯಲ್ಲಿ ನಮ್ಮ ಪಂಚಾಯತಿಗೆ ಒಳಪಟ್ಟ ಎಲ್ಲಾ ಹಳ್ಳಿಗಳಲ್ಲಿ ಏನೇನು ಮುಂದುವರೆದಿದೆಯೋ, ಪ್ರತಿದಿನ ನಮ್ಮ ಪಂಚಾಯತಿಯಲ್ಲಿ ಏನು ಮುಖ್ಯಮಂತ್ರಿಗಳು ಎಲ್ಲ ಬಂದು ಕಂಪ್ಲೇಂಟ್ ಮಾಡ್ತಾರೆ, ಅದರ ಪ್ರಕಾರ ನಾವು ಅವರಿಗೆ ಅವ್ರಿಗೆ ತಿಳಿದವರಿಗೆ ತಿಳುವಳಿಕೆ ಕೊಡ್ತಾ ಇದ್ದೀವಿ. ಅದ್ರ ಬಗ್ಗೆ ನಾವು ಅವ್ರು ನೇರವಾಗಿ ಹೋಗಿ ಕೊಟ್ಟಾಗ ಏನು ಅವ್ರ ಪ್ರಾಬ್ಲಮ್ ಏನೆಲ್ಲ ನೋಡ್ತಾ ಇದ್ವಿ. ಇನ್ನೊಂದು ಕೆಲವು ಕಾರಣಗಳಿಗೆ ಈಗಾಗಲೇ ಒಂದು ವರ್ಷ ಆಗಬೇಕು,
ಈ ಭಾಗದಲ್ಲೇ ಸಭೆ ಕರೆದಿದ್ದರು. ನಮಗೆ ಜನರ ಮಧ್ಯೆ ಇರುವಂತಹ ಸಮಸ್ಯೆಗಳಿಗೆ ದಾರಿ ಹುಡುಕಬೇಕು.
ಕೋವಿಡ್ ಇಂಜೆಕ್ಷನ್ಸ್ ನ ಪ್ರತಿಯೊಂದು ಕುಟುಂಬಕ್ಕೂ ಕೊಡಬೇಕು ಅನ್ನೋ ದೂರದೃಷ್ಟಿಯಿಂದ
Terima kasih.